ರಾಜನ್ ತರ ಇರೋದನ್ನ ನೀವು ನೋಡಿದಿರ ಪಕ್ಕದಲ್ಲೇ ಕುತ್ಕೊಂಡು. ಸೊ ಈಗ ಅವರು ಬ್ಯಾಗ್ ಹಿಡಿದುಕೊಂಡು ಹೋಗುವಾಗ ಪೈನ್ ಅನುಭವಿಸ್ತಿದ್ರಲ್ಲ, ಅದನ್ನ ನೋಡಿದಾಗ ಸ್ಪೆಷಲಿ ನಿಮ್ಗೆ ಎಷ್ಟು ನೋವಾಗ್ತಾ ಇತ್ತು, ಬೇಜಾರು? ನಿಜ ಮೇಡಮ್. ಯಾಕೆ ಅಂತಂದ್ರೆ ಅದೇ ಹೇಳಂದಲ್ಲ, ದರ್ಶನ್ ಸಾರು ಸಣ್ಣ ಪುಟ್ಟ ನೋವುಗಳಿದ್ರೆ ಅವ್ನ ಕೇರೇ ಮಾಡಲ್ಲ ಮೇಡಮ್. ಅವ್ರ ಬಾಡಿನಲ್ಲಿ ಅಷ್ಟು ಸಮಸ್ಯೆಗಳಿದ್ರು ಅವ್ರು ಕೇರೇ ಮಾಡಲ್ಲ. ಅವರು ಅಂತ ವ್ಯಕ್ತಿ, ಅವರು ಅವರೇನೆ ಎರಡು ಬ್ಯಾಗ್ ಎತ್ಕೊಂಡು ಹೋಗಕ್ಕೆ ಅಷ್ಟು ಕಷ್ಟಪಡ್ತಿದ್ದಾರೆ ಮೇಡಮ್. ಅವ್ರ ವರ್ಕೌಟ್ ನೀವು ನೋಡಿದ್ರೆ 25 kg ಡಂಬಲ್ನ ಕೈಯಲ್ಲಿ ಅವ್ರು ಲಿಫ್ಟ್ ಮಾಡುವಂಥ ವ್ಯಕ್ತಿ ಅವರು. ಇದು ಯಾವ್ದು ಎರಡು ಬ್ಯಾಗ್ ಅವರಿಗೆ ಅಂದ್ರೆ ಲೆಕ್ಕಕ್ಕೆ ಇನ್ನೆಷ್ಟು ಲೆವೆಲ್ಗೆ ಅವ್ರು ಪೇನ್ ತಗೊಂತಿದ್ರೆ ಒಳಗಡೆ, ಅಲ್ಲಿಂದ ಒಂದು 10 ಹೆಜ್ಜೆ ಇಡಬೇಕು ಅಂದ್ರೆ ಅವ್ರಿಗೆ ಪೇನ್ ಆಗ್ತಿದೆ ಅಂತಂದ್ರೆ ಬಹಳನೇ ಕಷ್ಟ ಆಗುತ್ತೆ. ಆಮೇಲೆ ಏನೇ ಬರಲಿ ಅವ್ರು ವಾಕ್ ಹೋಗಿ ಅವ್ರು ಎಷ್ಟೇ ಪೇನ್ ಇದ್ರು ಅದ್ರಲ್ಲಿ ತೋರಿಸ್ಕೊಳ್ಳಲ್ಲ. ನೀವು ಡೆವಿಲ್ ಟೈಮಲ್ಲಿ ಕೈ ಏಟ್ ಆದಾಗಲೂ ಅಷ್ಟೇ, ಅವ್ರ ಶೂಟಿಂಗ್ ಮುಗಿಸ್ಕೊಂಡಿದ್ರು ಯಾವ್ದೋ ಈವೆಂಟಿಗೆ ಬಂದು ಹೋಗಿದ್ರು ಅದೆಲ್ಲ ಮಾಡ್ತಾರೆ ಅವರು, ಅವೆಲ್ಲ ತೋರಿಸ್ಕೊಳ್ಳಲ್ಲ. ಬಟ್ ಅಷ್ಟು ರೇಂಜ್ ತೋರಿಸ್ಕೋತಾರೆ ಅಂದ್ರೆ ಅದು ಒಳಗಡೆ 100% ಇದ್ರೆ ಹೊರಗಡೆ 20% ತೋರಿಸಿರ್ತಾರೆ ಅವ್ರು. ಸೊ ಇದು ಹಂಗೇನೆ ನಮ್ಗೆ ನಮ್ಗೆ ನೋಡಿದಾಗ ಗೊತ್ತಾಗಿದ್ದ ಹಂಗೆ ಅದು ಅಷ್ಟು ಎಕ್ಸ್ಟ್ರೀಮ್ ಇದೆ ಅಂತ. ಒಂದ್ ಕಡೆ ದೇವಿ ಅವರನ್ನ ಕಾಪಾಡಿದಾಳೆ ಅಂತ ಅನ್ಸುತ್ತಾ ನಿಮ್ಗೆ? ಬಿಕಾಸ್ ನೋಡಿ ಈಗ ನರಕ ಚತುರ್ದಶಿ, ಸೊ ಈ ಟೈಮ್ಗೆ ಅವ್ರು ರಿಲೀಸ್ ಆಗ್ತಿರುವಂತದ್ದು. ಇಲ್ಲ, ಅದು ಖಂಡಿತವಾಗ್ಲೂ ಅದೊಂದು ಆಶೀರ್ವಾದ ಇರುತ್ತೆ ಅಮ್ಮ. ಹಲವಾರು ಅವ್ರ ಅಭಿಮಾನಿಗಳು, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಎಲ್ಲರೂ ಎಲ್ಲ ದೇವರುಗಳ ಹತ್ರ ಪ್ರಾರ್ಥನೆ ಮಾಡಿರ್ತಾರೆ, ಎಲ್ಲರೂ ಪ್ರೇಯರ್ಸ್ ಮಾಡಿರ್ತಾರೆ. ನೀವು ವಿಜಿ ಬಾಬಿ ನೋಡಿದ್ರೆ ಅವರು ಎಷ್ಟು ದೇವರುಗಳು ಮೊರೆ ಹೋಗಿದ್ರು, ಅವರು ಅದೆಷ್ಟು ಪ್ರೇಯರ್ಗಳು ಮಾಡಿದಾರೋ. ದಿನಕರ್ ಆಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು, ಅವ್ರ ಅಕ್ಕ ಆಗಿರ್ಬೋದು, ಎಲ್ಲರೂ ಇನ್ನೇನಿಲ್ವಲ್ಲಮ್ಮ ನಮ್ಮ ಕೈಯಲ್ಲಿ ಇನ್ನೇನಿಲ್ಲ. ನಾವೇನು, ನಾವು ನ್ಯಾಯಾಲಯಕ್ಕೆ ಸರೆಂಡರ್ ಆಗಿದ್ದೀವಿ ನಾವು ಎಲ್ಲರೂ. ಅದು ಏನು ತೀರ್ಪು ಕೊಡ್ತಾರೆ ಅದೇ ಅಲ್ಟಿಮೇಟ್. ಬಟ್ ನಮ್ಮ ಹತ್ರ ಅದು ಒಂದೇನಂದ್ರೆ ಆ ಭಗವಂತನ ಮೊರೆ ಹೋಗೋದು, ಅಲ್ಲಿ ಪ್ರಾರ್ಥನೆ ಮಾಡೋದು. ಸೊ ಬಹುಶಃ ಅದೆಲ್ಲಾನು ಸೇರಿ ಇವತ್ತು ಅದೊಂದು ಒಂದು ಟೆಂಪ್ರವರಿ ರಿಲೀಫ್ ತರ ನಮಗೆ ಸಿಕ್ಕಿದೆ. ಈ ಒಂದು 4-6 ವಾರ ಮುಗಿಯುವಷ್ಟೊತ್ತಿಗೆ ಅವರಿಗೆ ಆ ಟ್ರಯಲ್ ಅಲ್ಲಿ ಕೂಡ ಅವ್ರು ನಿರಪರಾಧಿ ಅಂತ ಬಂದ್ಬಿಡ್ತು ಅಂದ್ರೆ ನಮಗೆ ನಿಜವಾದ ದೀಪಾವಳಿ ಅವತ್ತಾಗುತ್ತೆ ಎಲ್ಲರಿಗೂ.